ನಮಸ್ಕಾರ, ನಾನು ನಿಮ್ಮ ರೈತ ಜನ ಮನೋಹರ. ರೈತ ಜನದ ಕಾರ್ಯಕ್ರಮಗಳನ್ನು ನೀವೇನು ನೋಡ್ತಾ ಬರ್ತಾ ಇದ್ರು? ರೋಗಮುಕ್ತ ಬೇಸಾಯ, ಕಡಿಮೆ ಖರ್ಚಿನಲ್ಲಿ ಒಂದು ಆದಾಯವನ್ನು ಪಡೆಯಬೇಕನ್ನೋ ಒಂದು ಶುಂಠಿಯ ಒಂದು ಬೆಳೆಯಲ್ಲಿ, ಸೊ ಆ ನಿಟ್ಟಿನಲ್ಲಿ 2021 ಬೀಜೋಪಚಾರ ಪ್ರಕ್ರಿಯೆಗಳನ್ನು ಮುಗಿಸಿ ಇವತ್ತು ಶುಂಠಿಯನ್ನು ಮತ್ತು ರೈತ ಜನ ಕೃಷಿ ಉತ್ಪನ್ನಗಳ ಜೊತೆಗೆ ಮೊದಲನೆಯ ಮಣ್ಣನ್ನು ನೀಡಿ ಮಾಡ್ತಾರಂಥ ರೈತರ ಬೆಳೆಗಳು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾಗಿಲ್ಲ. ಇವತ್ತು ಸಾಕಷ್ಟು ಕಡೆ, ಕರ್ನಾಟಕದ ಸಾಕಷ್ಟು ಭಾಗದಲ್ಲಿ ತುಂಬ ಮಳೆ ಆಗ್ತಾ ಇದೆ. ಮಳೆಯ ಪ್ರಭಾವ ಇವತ್ತು ಶುಂಠಿಯಲ್ಲಿ ಕೊಳೆ ರೋಗಗಳನ್ನು ಸಹ ನಾವು ಅತಿಯಾಗಿ ಕಾಣುವಂಥ ರೀತಿಯಲ್ಲಾಗಿದೆ. ಸೊ ರೈತಜನ್ಯ ಕೃಷಿ ಉತ್ಪನ್ನಗಳನ್ನು ಬೀಜೋಪಚಾರ ಪ್ರಕ್ರಿಯೆಗಳನ್ನು ಮಾಡಿ ಈಗ ಇಂಡಿ ಕಾಂಪೋಸ್ಟ್ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಈಗ ಮಣ್ಣನ್ನು ನೀಡಿರುವಂತಹ ರೈತರ ಬೆಳೆಗಳಲ್ಲಿ ಈ ಥರದ ಸಮಸ್ಯೆಗಳನ್ನು ನಾವು ಖಂಡಿತವಾಗ್ಲೂ ನೋಡಿಲ್ಲ ಅಂತ ಹೇಳ್ತೀವಿ. ನಮ್ಮ ಒಂದು ಉದ್ದೇಶ ಬಿತ್ತನೆ ಬೀಜ ಆಯ್ಕೆಯಲ್ಲಿ ತುಂಬ ಒಂದು ಅವಶ್ಯಕತೆ ಆಗಿರುತ್ತದೆ. ಬಿತ್ತನೆ ಬೀಜ ಆಯ್ಕೆ ತುಂಬ ಅವಶ್ಯಕತೆ ಆಗಿರುತ್ತದೆ. ತುಂಬ ಒಂದು ಗಮನ ಹರಿಸಿ ಬಿತ್ತನೆ ಬೀಜನ ಆಯ್ಕೆ ಮಾಡ್ಕೊಬೇಕಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ರೈತಜನ್ಯ ಕೃಷಿ ಮಾಹಿತಿಯನ್ನು ಆಧರಿಸಿನೇ ಒಂದೊಳ್ಳೆ ಬಿತ್ತನೆ ಬೀಜನ ಆಯ್ಕೆ ಮಾಡಿಕೊಂಡು ಇವತ್ತು ನಾಟಿ ಮಾಡಿ ಯಾವುದೇ ರೀತಿಯ ರೋಗ ರುಜಿನಗಳಿಗೆ ಒಳಗಾಗದೆ ರೋಗ ಮುಕ್ತವಾಗಿ ಬೇಸಾಯವನ್ನು ಮಾಡ್ತಿದ್ದಾರೆ. ತುಂಬ ಇದೊಂದು ಖುಷಿ ಪಡುವಂಥ ವಿಚಾರ. ಸೊ ಮುಂದಿನ ದಿನಗಳಲ್ಲಿ ಇವತ್ತು ರೈತಜನ್ಯ ಕೃಷಿ ಉತ್ಪನ್ನಗಳ ಜೊತೆಗೆ ಮೊದಲನೇ ಹಂತದಲ್ಲಿ ಮಣ್ಣು ಕಟ್ಟಿರುವಂಥ ರೈತರಿಗೆ ಮತ್ತು ಮುಂದಿನ ಕೃಷಿ ರೈತಜನ್ಯ ಕೃಷಿ ಉತ್ಪನ್ನಗಳನ್ನು ತಲುಪಿಸುವಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಎಲ್ಲ ಕಡೆ ಒಂದು ಓಪನ್ ಇರೋದ್ರಿಂದ ಎಲ್ಲ ರೈತರಿಗೂ ರೈತಜನ್ಯ ಕೃಷಿ ಉತ್ಪನ್ನಗಳನ್ನು ತಲುಪಿಸ್ತಾ ಇವಿ. ಒಂದು ನಮ್ಮ ಹೊಸ ರೈತರಿಗೆ ಹೇಳೋದೇನೆಂದರೆ, ಒಮ್ಮೆ ಕೊಳೆ ರೋಗ ಬಂದಾದಮೇಲೆ ಅದನ್ನು ಒಂದು ಎರಡು ಹಂತಗಳಲ್ಲಿ ಅದನ್ನು ಮುಗಿಸ್ಕೊಳ್ಳೋದಕ್ಕಾಗಲ್ಲ. ಅದನ್ನು ಕನಿಷ್ಠ ಈಗ ಮಳೆ ಇಲ್ಲ ಅಂದರೆ ನಾವು ಅದನ್ನು ಒಂದು 5 ರಿಂದ 7 ಹಂತಗಳಲ್ಲಿ ಅದನ್ನು ನಾವು ಮೆಡಿಸಿನ್ನ ಕೊಡಬೇಕಾಗ್ತದೆ. ಒಂದು ರೈತಜನ್ಯ ಕೃಷಿ ಉತ್ಪನ್ನಗಳಲ್ಲಿ ಏನಪ್ಪ ಅಂದರೆ, ನಿಮಗೆ ಬೆಳೆಯ ಬೆಳವಣಿಗೆಯನ್ನು ಯಾವುದೇ ರೀತಿ ಕುಂಠಿತಗೊಳಿಸಲ್ಲ. ಬೆಳೆ ಬೆಳವಣಿಗೆಯನ್ನು ಅದನ್ನು ಹಾಗೆ ಮುಂದುವರಿಸ್ಕೊಂಡು ರೋಗಮುಕ್ತವಾಗಿ ಬೆಳೆಯನ್ನು ನಾವು ಮಾಡ್ಕೊಬೋದಾಗಿದೆ. ಈ ನಿಟ್ಟಿನಲ್ಲಿ ರೈತರು ವಿಡಿಯೋ ಮಾಡಿ ಕಳಿಸ್ಕೊಟ್ಟಂತಹ ಒಂದು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ರೈತಜನ್ಯ ಯಾವತ್ತೂ ಶುಂಠಿ ಬೆಳೆಗಾರರ ಜೊತೆ ಜೊತೆಗೆ ಇರುತ್ತೆ. ಖಂಡಿತವಾಗ್ಲೂ ಮುಂದಿನ ಈ ಜುಲೈ ಮುಂದಿನ ತಿಂಗಳಲ್ಲಿ ಎಲ್ಲ ರೈತಜನ್ಯ ಕೃಷಿ ಉತ್ಪನ್ನಗಳನ್ನು ಬಳಸಿರುವಂಥ ಎಲ್ಲ ರೈತರ ತೋಟಕ್ಕೂ ಭೇಟಿಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ನಮಸ್ಕಾರ. ರೈತಜನ್ಯ